ಕರ್ನಾಟಕ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸ್ತಾ ಇರುವಂತದ್ದು ಹಿಂದೆ ಕೂಡ 15 ದಿನಗಳ ಕಾಲ ಹರಿಸಿತ್ತು ಮತ್ತೆ 15 ದಿನಗಳ ಕಾಲ ಹರಿಸ್ಲಿಕ್ಕೆ ಮುಂದಾಗಿರುವಂತದ್ದು ತಾವು ಕೂಡ ಅತಿಬೆಲೆ ಗಡಿ ಬಂದ್ ಮಾಡ್ಲಿಕ್ಕೆ ಬಂದಾಗಿ ಬಂದಿದ್ದೀರಾ ಏನು ಹೇಳ್ತೀರಾ ಸರ್ गंभीर वाद परिस्थिति कर्नाटक कण्णीर परिस्थिति भारत नम्म रैतरिगे नम्म रैतरिगे प्रामाणिकवागि ಬೆಂಗಳೂರಿಗೆ ಅಣ್ಣ ಏನೇ ಚೂರು ಕೆಳಗಿಳಿಸಬೇಕು ಕುಡಿಯೋಕೆ ನೀರಿಲ್ಲ ದೆಲ್ಲಿಲಿ ಕೂತ್ಕೊಂಡು ನಿರ್ವಹಣಾ ಸಮಿತಿಯವರು 5000 ಕುಶಕ್ಸ್ ನೀರನ್ನು ಬಿಡಬೇಕು ಅಂತ ಪ್ರತಿದಿನ ಹೇಳಿಬಿಟ್ರೆ ಬಿಡಕ್ಕೆ ಆಗೋದಿಲ್ಲ ನೀವು ಯಾರಾದರೂ ಬಂದು ಕೃಷ್ಣರಾಜ ಸಾಗರ ನೋಡಿದ್ದೀರಾ ಹೇಮಾವತಿ ನೋಡಿದ್ದೀರಾ ಹಾರಂಗಿ ನೋಡಿದ್ದೀರಾ ಯಾವುದು ನೋಡಿಲ್ಲ ಬೆಂಗಳೂರು ನಿಮಗೆ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಜನ ಏನು ತೊಳೆಯಕ್ಕೆ ನೀರಿಲ್ಲ ಮುಖ ತೊಳೆಯಕ್ಕೆ ನೀರಿಲ್ಲ ಕೈ ತೊಳೆಯಕ್ಕೆ ನೀರಿಲ್ಲ ಕುಡಿಯೋಕೆ ನೀರಿಲ್ಲ ಹೋಟೆಲ್ಗಳಿಗೆ ನೀರಿಲ್ಲ ತೊಂದರೆ ಆಗುತ್ತೆ ಯಾವುದೇ ಕಾರಣಕ್ಕೂ ನಾನು ಕರ್ನಾಟಕ ಸರ್ಕಾರವನ್ನ ಗಂಭೀರವಾಗಿ ಹೇಳ್ತೇನೆ ಯಾವುದೇ ಕಾರಣಕ್ಕೂ ಯಾವ ಮುಲಾಜಿಗೂ ಒಗ್ಗದೆ ಏನೇ ತ್ಯಾಗ ಆದರೂ ಚಿಂತೆ ಇಲ್ಲ ನೀರು ಬಿಡಬಾರದು ಇವತ್ತು ನೀವು ಸರ್ವಪಕ್ಷಗಳ ಸಭೆಯನ್ನ ಕರೆದಿದ್ದೀರಿ ಈ ಸಭೆಯಲ್ಲಿ ಎಲ್ಲಾ ವಿರೋಧ ಪಕ್ಷಗಳು ಭಾಗಿಯಾಗಬೇಕಾದ ಅವರ ಕರ್ತವ್ಯ ಯಡಿಯೂರಪ್ಪ ಡೆಲ್ಲಿಗೆ ಹೋಗಬಾರದಾಗಿತ್ತು ಬೊಮ್ಮಾಯಿ ಹುಬ್ಬಳ್ಳಿಗೆ ಹೋಗಬಾರದಾಗಿತ್ತು ಇದು ನಿಜಕ್ಕೂ ಬಹಳ ಗಂಭೀರವಾದ ಪರಿಸ್ಥಿತಿ ಕನ್ನಡ ಚಳವಳಿ ವಾಟಾಳ್ ಪಕ್ಷ ತೀವ್ರವಾದ ಹೋರಾಟ ಮಾಡುತ್ತೀವಿ ಸ್ಟಾಲಿನ್ ಬ್ಲ್ಯಾಕ್‌ಮೇಲ್ ಮಾಡ್ತಾ ಇದ್ದಾರೆ ಸ್ಟಾಲಿನ್ ಕರ್ನಾಟಕದ ಜನರ ಮೇಲೆ ದಾಳಿ ಮಾಡುತ್ತಾ ಇದ್ದಾರೆ ಸ್ಟಾಲಿನ್ ನಿರ್ಧಾರ ಸರಿಯಲ್ಲ ಯಾವುದೇ ಕಾರಣಕ್ಕೂ ನಿರ್ವಹಣ ಸಮಿತಿಯನ್ನು ಒಪ್ಪಕ ಸಾಧ್ಯ ಇಲ್ಲ ಇದರ ಜೊತೆಗೆ ತಮಿಳುನಾಡು ಸಿನಿಮಾ ನಟರು ಕಮಲಾಸನ್ ಏನೇನು ಮಾತಾಡ್ತಾರೆ ಈಗ ಹೇಳಿ ಎಲ್ಲಿದೆ ನೀರು ನೀರು ಬಿಡಬೇಕಾ ಬೇಡವಾ ಕರ್ನಾಟಕ ನೀರು ಇರಬೇಕಾ ಬೇಡವಾ ಹೇಳಿ ರಜನಿಕಾಂತ್ ನಿಮಗೆ ಕೇಳ್ತೀನಿ ಕರ್ನಾಟಕದವರು ನೀರು ಬಿಡಬೇಕಾ ಎಲ್ಲಿದೆ ನೀರು ನೀವು ಬಾಯಿ ಬಿಡಿ ಈಗ ಕರ್ನಾಟಕದ ಪರವಾಗಿ ಬಾಯಿ ಬಿಡಬೇಕು ಕಮಲಾಸನ್ ಬಾಯಿ ಬಿಡಬೇಕು ನಾಳೆ ಬೆಳಗ್ಗೆ ತಮಿಳುನಾಡು ವಿರುದ್ಧ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಕರಾಳ ದಿನಾಚರಣೆ ತೀವ್ರವಾಗಿ ಯಾವುದೇ ಕಾರಣಕ್ಕೂ ನೀರು ಬಿಡುವ ಪ್ರಶ್ನೆ ಇಲ್ಲ ಇಡೀ ರೈತರಿಗೆ ನಮ್ಮ ಬೆಂಬಲ ಇದೆ ಇಡೀ ಕರ್ನಾಟಕದಲ್ಲಿ ರೈತರಿಗೆ ತೀವ್ರವಾಗಿ ನಾವು ಬೆಂಬಲವನ್ನು ಕೊಡ್ತೇವೆ ರೈತರು ಹೆದರಬೇಕಾಗಿಲ್ಲ ಕೃಷ್ಣರಾಜ ಸಾಗರದಿಂದ ಯಾವುದೇ ಕಾರಣಕ್ಕೂ ನೀರು ಬಿಡತಕ್ಕಂತ ನಿರ್ಧಾರವನ್ನ ಸಿದ್ದರಾಮಯ್ಯನವರ ಸರ್ಕಾರ ತೆಗೆದುಕೊಳ್ಳಬಾರದು ಅಂತ ಹೇಳಿ ಒತ್ತಾಯ ಮಾಡ್ತಾರೆ ಕಾರಣ ಏನು ಅಂತ ಹೇಳಿದ್ರೆ ತಮಿಳುನಾಡು ಸರ್ಕಾರವನ್ನ ಓಲೈಸಲಿಕ್ಕೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಿದೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನೀರನ್ನ ಬಿಡಬಾರದು ಈ ತರದ ಎಲ್ಲವೂ ಕೂಡ ಹೋರಾಟಗಳನ್ನು ಕೂಡ ಮಾಡ್ಕೊಂಡು ಬಂದ್ರು ಡಿಕೆ ಶಿವಕುಮಾರ್ ಸೇರಿದಂತೆ ಮುಖ್ಯಮಂತ್ರಿಗಳು ಸೇರಿದಂತೆ ಆದರೆ ಇವರದೇ ಪಕ್ಷ ಇಲ್ಲಿ ಅಧಿಕಾರದಕ್ಕಿದೆ ಇವರು ಯಾಕೆ ಅಂತ ಒಂದು ಅಂದ್ರೆ ಹಿಂದೆ ಬಂಗಾರಪ್ಪನವರು ಇದ್ದಂತ ಸಂದರ್ಭದಲ್ಲಿ ಗಟ್ಟಿಯಾದಂತ ನಿರ್ಧಾರವನ್ನ ಪ್ರದರ್ಶನವನ್ನು ಮಾಡಿದ್ರು ಆದರೆ ಇವರು ಯಾಕೆ ಅಂತ ಒಂದು ಗಟ್ಟಿಯಾದಂತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿಲ್ಲ ಅಂತ ಅಂದ್ರೆ ಅವರನ್ನ ಓಲೈಕೆ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ ಅಂತ ಮುಂಬರುವಂತ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನಿಜವಾಗ್ಲೂ ಇದು ಆ ರೀತಿ ಬರುತ್ತೆ ತಮಿಳುನಾಡಿನ ಡಿಎಂಕೆ ಕಾಂಗ್ರೆಸ್ ನವರನ್ನ ಸ್ಟಾಲಿನ್ನ ಸಮಾಧಾನ ಪಡಿಸೋದಕ್ಕೆ ಓಲೈಕೆ ಪಡಿಸೋದಕ್ಕೆ ಈ ರೀತಿ ಕರ್ನಾಟಕ ಸರ್ಕಾರ ಮೆತ್ತಗಾಗಿದ್ದಾರೆ ಅನ್ನುವ ಭಾವನೆ ಬರ್ತಾ ಇದೆ ಇಂಡಿಯಾ ಮೆಂಬರ್ ಆಗಿದ್ದಾರೆ ಅವರು ಇಂಡಿಯಾಕ್ಕೋಸ್ಕರವಾಗಿ
ಸ್ಟಾಲಿನ್ ಗೆ ರಕ್ಷಣೆ ಕೊಡೋದಕ್ಕೆ ನೀವು ಇಲ್ಲಿ ಮೆತ್ತಗಾಗಿದ್ದೀರಿ ಆಗಬಾರದು ನಿಮ್ಮ ಬಗ್ಗೆ ಗೌರವ ಇದೆ ಕಂಟ ಆಗಬೇಡಿ ಮತ್ತು ಮೇಕೆದಾಟ ಬಗ್ಗೆ ಶಿವಕುಮಾರ್ ಅವರೇ ಪಾದಯಾತ್ರೆ ಮಾಡಿದ್ರಿ ಈಗ ಏನು ಮಾಡ್ತೀರಿ ಈಗ ನೀವು ಕೇಂದ್ರ ಸರ್ಕಾರ ಕೇಳ್ತಾ ಇದ್ದೀರಾ ನಿಮ್ಮ ನಿಲುವೇನು ಮಾಡಿ ಎಷ್ಟು ದುಡ್ಡು ಇಟ್ಟಿದ್ದೀರಿ ಏನು ಮಾಡ್ತೀರಿ ಮಾಡಿ ನೀವು ಶುರು ಮಾಡಿ ಈಗ ಮೇಕೆದಾಟ ಶುರು ಮಾಡೋ ನಿಮ್ಮ ಜವಾಬ್ದಾರಿ ಮೇಕೆದಾಟ ಶುರುವಾದ್ರೆ ತಮಿಳುನಾಡಿಗೂ ಅನುಕೂಲ ಆಗುತ್ತೆ ಸ್ಟಾಲಿನ್ ಅವರೇ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಯಾವ ಕಾರಣಕ್ಕೂ ನೀರು ಬಿಡೋದಿಲ್ಲ ನಮ್ಮಲ್ಲಿ ನೀರಿಲ್ಲ ಈ ದೃಷ್ಟಿಯಿಂದ ನಿಮಗೆ ತೀವ್ರವಾಗಿ ಒತ್ತಾಯ ಮಾಡುತ್ತೀವಿ ನೀರು ಬಿಡೋದಿಲ್ಲ ಕರ್ನಾಟಕ ಸರ್ಕಾರ ತೀವ್ರವಾಗಿ ನಿಲ್ಲಬೇಕು ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹೇಳಿ ಒತ್ತಾಯ ಮಾಡಿ ನಾಳೆ ನಾಳೆ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಯಾವ ತರವಾದಂತ ಪ್ರತಿಭಟನೆ ಇರುತ್ತೆ ನಾಳೆ ಏನಾದರೂ ಭೂತದಹನ ಮಾಡುವಂತದ್ದು ನಾಳೆ ಸ್ಟಾಲಿನ್ ಭೂತದಹನ ಕರಾಳ ದಿನಾಚರಣೆ ಕಪ್ಪು ಬಟ್ಟೆ ಮೈಸೂರು ಬ್ಯಾಂಕ್ ವೃತ್ತ ಬಂದ್ ಯಾವುದೇ ಕಡೆಗೆ ವಾಹನಗಳನ್ನು ಬಿಡೋದಿಲ್ಲ ತಡೆಯುತ್ತೀವಿ ಇದು ನಾಳೆ ಒಂದೇ ದಿನ ಅಲ್ಲ ನಿರಂತರವಾಗಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಈಗಲ್ಲಿ ಬಿಂದಿಗೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ